ಗುರುಗಳ ಅಪ್ಪಣೆಯ ಮೇರೆಗೆ ನಾನು ಕಾನೂನಿನ ಬಗ್ಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಇಚ್ಛೆ ಪಡ್ತೀನಿ ಈ ಸಮಾರಂಭದಲ್ಲಿ ಈಗಾಗಲೇ ಕಾನೂನಿನ ಬಗ್ಗೆ ಹಲವಾರು ಮಾತುಗಳು ಆಗಿದವು ಧರ್ಮ ಹೆಚ್ಚು ಕಾನೂನು ಹೆಚ್ಚು ಅಂತ ಈಗಾಗಲೇ ಮಹಾಗುರುಗಳು ಹೇಳಿದ್ದಾರೆ ಧರ್ಮವನ್ನ ಆಧರಿಸಿ ಕಾನೂನನ್ನ ಮಾಡಿರುವಂತದ್ದು ಅಂತ ಆದರೆ ಒಂದು ಅದನ್ನ ನಾನು ಖಂಡಿತವಾಗ್ಲೂ ಒಪ್ಪಿಕೊಳ್ಳುತ್ತೇನೆ ಯಾಕಂದ್ರೆ ನಮ್ಮ ಕರ್ನಾಟಕ ಜುಡಿಷಿಯಲ್ ಅಕಾಡೆಮಿ ರೇಸ್ ಕೋರ್ಸ್ ಹತ್ರ ಬೆಂಗಳೂರಲ್ಲಿ ಇದೆ ಅದು ನಮಗೆ ಮಹಾವಿದ್ಯಾಲಯ ನಮ್ಮ ಯೂನಿವರ್ಸಿಟಿ ಇತರ ಅದು ಅದರಲ್ಲಿ ನಾವು ಕಾನ್ಫರೆನ್ಸ್ ಹಾಲ್ ಅಲ್ಲಿ ಇದೆ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಅಂದ್ರೆ ನಾವು ಧರ್ಮವನ್ನು ಕಾಪಾಡಿದ್ರೆ ನಮ್ಮನ್ನ ಧರ್ಮ ಕಾಪಾಡುತ್ತೆ ಅಂತ ನಮ್ಮ ಯೂನಿವರ್ಸಿಟಿ ಅಲ್ಲೇ ಆ ತರ ಇದೆ ಅದು ಕಾನೂನಿನ ಯೂನಿವರ್ಸಿಟಿಯಲ್ಲಿ ಕರ್ನಾಟಕ ಜುಡಿಷಿಯಲ್ ಅಕಾಡೆಮಿ ಅಲ್ಲೇ ಆ ತರ ಇದೆ ಅಂದಮೇಲೆ ಅದು ಖಂಡಿತವಾಗ್ಲೂ ಸತ್ಯವಾದಂತ ಮಾತು ಆದರೆ ಅದಕ್ಕೆ ಒಂದು ಬದಲಾವಣೆ ಏನಪ್ಪಾ ಅಂದ್ರೆ ಧರ್ಮ ಎಂದಿಗೂ ಬದಲಾಗಲ್ಲ ಹಿಂದೆ ಅಕ್ಕಮಹಾದೇವಿ ಬಸವಣ್ಣವರು ಎಲ್ಲರೂ ಇದ್ದಾಗಲೇ ಎಷ್ಟು ಮಟ್ಟಿಗೆ ಏನು ಧರ್ಮ ಇತ್ತು ಇವತ್ತಿಗೂ ಅದು ಧರ್ಮ ಹಾಗೆ ಇದೆ ಯಾವುದೇ ಬದಲಾವಣೆ ಅದರಲ್ಲಿ ಇಲ್ಲ ಆದರೆ ಕಾನೂನಲ್ಲಿ ಜನ ಬದಲಾದಂಗೆ ಜನತೆ ಬದಲಾದಂಗೆ ಕಾನೂನಲ್ಲಿ ಖಂಡಿತವಾಗ್ಲೂ ಬದಲಾವಣೆ ಆಗ್ತಾ ಇರುತ್ತೆ ಕಾರಣ ಈ ಒಂದು ಉದಾಹರಣೆ ಕೊಡ್ತೀನಿ 1937 ರಲ್ಲಿ ಯಾವುದೇ ಮಹಿಳೆಯರಿಗೆ ಯಾವುದೇ ಆಸ್ತಿಯಲ್ಲಿ ಹಕ್ಕು ಇರಲಿಲ್ಲ ಕೇವಲ ಅವರ ಗಂಡ ದುಡಿದ್ರೆ ಜೀವನ ಮಾಡಬೇಕಾಗಿತ್ತು ಇಲ್ಲಾಂದ್ರೆ ಅವರಿಗೆ ಸ್ವಂತ ಆದಂತ ಯಾವುದೇ ಹಕ್ಕು ಇರಲಿಲ್ಲ ಅದೇ ಅವರು 1937 ನಂತರದಲ್ಲಿ ಕಾನೂನುಗಳು ಹೇಗೆ ಬದಲಾದವು ಅಂದ್ರೆ ಒಂದ್ಸರಿ ಅವರಿಗೆ ಗಂಡ ಸತ್ತೋದ್ರು ಕೂಡ ಮೇಂಟೆನೆನ್ಸ್ ರೈಟ್ ಆಫ್ ಮೇಂಟೆನೆನ್ಸ್ ಅವರು ಬದುಕಿರೋತನ ಜೀವನ ಮಾಡಲಿಕ್ಕೆ ಆ ಆಸ್ತಿನ ಅವರಿಗೆ ಅನುಭವಿಸ್ಲಿಕ್ಕೆ ಬಿಟ್ರು ನಂತರದಲ್ಲಿ ಆ ಅನುಭವಿಸ್ತಕ್ಕಂತಹ ಆಸ್ತಿಗಳನ್ನು ಅವರು ಮತ್ತೆ ಒಂದು ಚೇಂಜಸ್ ಆಯಿತು ಅಮೆಂಡ್ಮೆಂಟ್ಸ್ ಹೇಗೆ ಅಂದರೆ ಅವರ ಹೆಸರಿಗೇನೆ ಆಸ್ತಿ ಇರಬೇಕು ಅವರ ಆಸ್ತಿಗೆ ಅವ್ರ ಹೆಸರಿಗೆ ಆಸ್ತಿ ಇರಬೇಕು ಆದರೆ ಪರವಾರೆ ಮಾಡೋ ಹಂಗಿಲ್ಲ ಯಾವುದೇ ಆಸ್ತಿನ ಟ್ರಾನ್ಸ್ಫರ್ ಮಾಡೋ ಹಂಗಿಲ್ಲ ಅವರು ಬರೀ ಇರೋ ತನಕ ಜೀವನ ಮಾಡಬೇಕು ಅದರ ನಂತರ ಮತ್ತೆ ಅವರಿಗೆ ಆಸ್ತಿನ ಮಾರಾಟ ಮಾಡೋ ಹಕ್ಕು ಸಹ ಕಲ್ಪಿಸಿದ್ರು ಈಗ ನಂತರದಲ್ಲಿ ಮತ್ತೆ ಬದಲಾವಣೆ ಏನಾಯಿತು ಅಂದರೆ ಹೆಣ್ಮಕ್ಳಿಗೆ ನೋಷನಲ್ ಪಾರ್ಟಿಷನ್ ಅಂದರೆ ತಂದೆಯಲ್ಲಿ ಎಷ್ಟು ಆಸ್ತಿ ಬರುತ್ತೋ ಆ ಆಸ್ತಿಯಲ್ಲಿ ಮತ್ತೆ ಕುಟುಂಬಸ್ಥರಿಗೆಲ್ಲ ಮತ್ತೆ ಸಮಪಾಲು ಮೊದಲು ಬರೀ ಗಂಡ್ಮಕ್ಳಿಗೆ ಮಾತ್ರ ಆಸ್ತಿ ಕೋಪರ್ಸನರ್ಸಿಗೆ ಅದಾದಮೇಲೆ ತಂದೆಯಲ್ಲಿ ಬರ್ತಕ್ಕಂಥ ಆಸ್ತಿಯಲ್ಲಿ ಹೆಣ್ಮಕ್ಳಿಗೆ ನೋಷನಲ್ ಪಾರ್ಟಿಷನ್ ಬರೀ ತಂದೆಯಲ್ಲಿ ಬರ್ತಕ್ಕಂಥ ಆಸ್ತಿಯಲ್ಲಿ ಮಾತ್ರ ಹೆಣ್ಮಕ್ಳಿಗೆ ಹಕ್ಕಿತ್ತು ಆದರೆ ಈಗ ಮತ್ತೆ ಬದಲಾವಣೆ ಏನಾಗಿದೆಪ್ಪ ಅಂದರೆ ಮತ್ತೆ ಹೆಣ್ಮಕ್ಳು ಸಹ ಕೋಪರ್ಸನರ್ಸ್ ಗಂಡ್ಮಕ್ಳಿಗೆ ಎಷ್ಟು ಹಕ್ಕಿದೆಯೋ ಎಷ್ಟು ಬಾಧ್ಯತೆಗಳಿದೆಯೋ ಅಷ್ಟೇ ಹೆಣ್ಮಕ್ಳಿಗೂ ಸಹ ಇರಬೇಕು ಅನ್ನೋವಂಥದ್ದು ನಮ್ಮ ಕಾನೂನಿನಲ್ಲಿ ಬದಲಾವಣೆ ಆಯಿತು ಈ ರೀತಿಯಲ್ಲಿ ಧರ್ಮದಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ ಆದರೆ ಕಾನೂನಿನಲ್ಲಿ ಬದಲಾವಣೆಗಳು ತುಂಬ ಆಗ್ತಾ ಇದ್ದಾವೆ ಹಿಂದೆ ಯಾವುದೇ ಮೋಟರ್ ಸೈಕಲ್ ಇರಲಿಲ್ಲ ಆವಾಗ IME ಆ್ಯಕ್ಟ್ಸ್ ಯಾವುದೂ ಇರಲಿಲ್ಲ ಈಗ IME ಆ್ಯಕ್ಟ್ಸ್ ಎಲ್ಲ ನೀವು ಒಂದು ವೆಹಿಕಲ್ನ ತೊಗೊಂಡು ಹೋಗ್ತಾ ಇರ್ಬೇಕಾದ್ರೆ ರಸ್ತೆಯಲ್ಲಿ ಅಪಘಾತ ಆದರೆ ನೀವು ಯಾವ ರೀತಿಯಲ್ಲಿ ಹೇಗೆ ಅಪಘಾತ ಮಾಡ್ತೀರಿ ಪ್ರತಿಯೊಂದು ಕೌಂಟಿಗೆ ಬರುತ್ತೆ ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಎಲ್ಲ ಕಾನೂನು ಗೊತ್ತಿರಬೇಕು ಅನ್ನೋವಂಥ ಇದು ಇಲ್ಲ ಎಲ್ಲ ವ್ಯಕ್ತಿಗೂ ಎಲ್ಲ ಕಾನೂನು ಗೊತ್ತಿರೋವಂಥ ಅವಶ್ಯಕತೆ ಇಲ್ಲ ಕಾರಣ ಈಗ ಒಬ್ಬ ರೈತರಿಗೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ತೊಗೊಂಡು ಏನು ಮಾಡ್ತಾರೆ ಅವರು ಯಾವುದೇ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟು ಒಬ್ಬ ರೈತರಿಗೆ ಅವಶ್ಯಕತೆ ಇಲ್ಲ ಆದರೆ ಇನ್ಕಮ್ ಟ್ಯಾಕ್ಸ್ನ ಕಟ್ಟುವಂಥವ್ರಿಗೆ ಖಂಡಿತವಾಗ್ಲೂ ಗೊತ್ತಿರಬೇಕು ಕಾನೂನು ನನಗೆ ಗೊತ್ತಿಲ್ಲ ಅನ್ನೋವಂಥ ಮಾತನ್ನು ಅವರು ಯಾವತ್ತೂ ತೊಗೊಳ್ಳಲಿಕ್ಕೆ ಬರೋದಿಲ್ಲ ಆಮೇಲೆ ಈಗಾಗಲೇ ನಮ್ಮ ಗುರುಗಳಿಗಾಗಲೇ ಹೇಳದಂತೆ ಈ ಸಮಾರಂಭ ಯಾವುದೇ ಜಾತಿ ಜನಾಂಗ ರಾಜಕೀಯನ ಆಧರಿಸಿಲ್ಲ ಇದನ್ನು ನಮ್ಮ ಇಲ್ಲಿ ಚಿಹ್ನೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಯಾವುದೇ ಜಾತಿಗೆ ಧರ್ಮಕ್ಕೆ ಅಥವಾ ರಾಜಕೀಯ ಸಮಾವೇಶದ ಥರ ಅಲ್ಲ ಇದು ಪ್ರತಿ ವರ್ಷವೂ ತರಳುಬಾಳು ಹುಣ್ಣಿಮೆ ನಡೆಯುತ್ತೆ ಈ ಸಮಾರಂಭದ ವಿಚಾರಗಳೇನಪ್ಪ ಅಂತಂದರೆ ಚಿಂತನೆಗಳನ್ನ ಮಾಡುವ ಕಾರಣ ಪ್ರತಿ ವರ್ಷ ತರಳುಬಾಳು ಹುಣ್ಣಿಮೆ ನಡೆಯುತ್ತೆ ತರಳುಬಾಳು ಅಂದರೆ ಏನು ಅಂತ ಅರ್ಥನ ಈಗಾಗಲೇ ಭಾಳ ಸರಿ ಎಲ್ಲರೂ ಹೇಳಿದ್ದಾರೆ ನನ್ನ ಪ್ರಕಾರ ಅದು ತಾಳಿದವನು ಬಾಳಿಯಾನು ಅಂತ ತರಳಬಾಳು ಅಂದರೆ ತಾಳಿದವನು ಬಾಳಿಯಾನು ಎಲ್ಲ ತರಳುಬಾಳಿಗೆ ನಡ್ಕೊಳ್ಳೋವಂಥವ್ರು ಎಲ್ಲರಿಗೂ ತಾಳ್ಮೆ ಇರೋವಂಥ ವ್ಯಕ್ತಿಗಳು ಅನ್ನೋ ಸೂಚನೆ ಕೊಡುತ್ತೆ ಅದು ಈ ತರಳುಬಾಳು ಹುಣ್ಣಿಮೆಯಲ್ಲಿ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಮಹಿಳಾ ಗೋಷ್ಠಿ ಆರೋಗ್ಯ ಕೃಷಿ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ವಿಚಾರಗಳನ್ನು ಕೊಟ್ಟಾಗ ಇದಕ್ಕೆ ಒಂದು ಕಾನೂನಿನ ಅರಿವು ನೆರವು ಕಾರ್ಯಕ್ರಮವನ್ನು ಕೊಡಬೇಕು ಇಲ್ಲದೇ ಇದ್ದರೆ ಸಂಪೂರ್ಣ ಆಗೋದಿಲ್ಲ ಅನ್ನೋ ನಿಟ್ಟಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊನೆ ದಿನ ಅನ್ನೋ ಕಾರಣಕ್ಕೆ ಇವತ್ತು ಬಂದು ನಾವು ಕಾನೂನಿನ ಲೋಕ ಅದಾಲತ್ ಬಗ್ಗೆ ಇಲ್ಲಿ ಲಕ್ಷಾಂತರ ಜನ ಸೇರಿದ್ದೀರ ನಾನು ತಾಲೂಕು ಕಾನೂನು ಸೇವಾ ಸಮಿತಿ ಮೊಳಕಾಲ್ಮೂರು ಕಾರ್ಯದರ್ಶಿ
ನಮ್ಮ ನ್ಯಾಯಾಧೀಶರ ಹುದ್ದೆ ಜೊತೆಗೆ ನಾವು ಈ ತಾಲೂಕು ಕಾನೂನು ಸೇವೆಗಳ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀವಿ ಅದು ಯಾವ ರೀತಿಯಾಗಿ ಹೋಗುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ ಈ ವೇದಿಕೆಯಲ್ಲಿ ಮತ್ತು ನಮ್ಮ ಜನ ಏನಿರ ಲಕ್ಷಾಂತರ ಜನಗಳು ಸೇರಿರೋ ಜಾಗದಲ್ಲಿ ಖಂಡಿತವಾಗ್ಲೂ ಲೋಕ ಅದಾಲತ್ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅದರ ಬಗ್ಗೆ ಅಂತ ನಾನು ಇವತ್ತು ಮಾತಾಡಲೇಬೇಕು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಡಾಕ್ಟರ್ ಮೋಗಣ್ಣಗೌಡರು ಹೇಳಿದ್ರು ಯಾಕೆ ನ್ಯಾಯಾಲಯದಲ್ಲಿ ಪ್ರಕರಣಗಳು 10 ವರ್ಷ 15 ವರ್ಷ ಲೇಟ್ ಆಗುತ್ತೆ ಪ್ರಕರಣಗಳು ಇತ್ಯರ್ಥ ಆಗೋದನ್ನು ಅದನ್ನು ನಮ್ಮ ಜನಬಾಂಧವರಿಗೆ ನೀವು ತಿಳಿಸ್ಕೊಟ್ರೆ ಅವರಿಗೆಲ್ಲ ಗೊತ್ತಾಗುತ್ತೆ ಅದರ ಬಗ್ಗೆ ಅಂತ ಯಾಕಂದರೆ ಯಾರಿಗೂ ಅದನ್ನು ಎಲ್ಲರಿಗೂ ಅದರ ಮಾಹಿತಿ ತಿಳ್ಕೊಳ್ಳಿಕ್ಕೆ ಆಗಲ್ಲ ಹಾಗಾಗಿ ಯಾಕೆ ಕೋರ್ಟಲ್ಲಿ ಲೇಟ್ ಆಗುತ್ತೆ ಅನ್ನೋದನ್ನ ಮೊದಲೇ ಒಂದು ಪೀಠಿಗೆ ಹೇಳಿ ಮುಂದೆ ನಾನು ಲೋಕ ಅದಾಲತ್ ಬಗ್ಗೆ ಹೇಳ್ತೀನಿ ಮೊದಲಿಗೆ ನೀವು ಕೇಸ್ ಹಾಕೋರಿಗೆ ವಾದಿ ಅಂತ ಹೇಳ್ತಾರೆ ಯಾರು ಮೇಲ್ ಕೇಸ್ ಹಾಕ್ತಾರಲ್ಲ ಅವರಿಗೆ ಪ್ರತಿವಾದಿ ಅಂತ ಹೇಳ್ತಾರೆ ವಾದಿ ಕೇಸ್ ಹಾಕ್ತಾನೆ ಕೋರ್ಟಿಗೆ ಎಲ್ಲದನ್ನು ಮಾಡಿ ಅವನು ಹಾಕಿದ ದಿನದಿಂದ ಅಲ್ಲಿ ಅದರದ್ದು ಜೀವ ಸ್ಟಾರ್ಟು ಅಲ್ವಾ ಅಲ್ಲಿಂದ ಅವನು ಕೇಸ್ ಹಾಕಿದ್ಮೇಲೆ ನೆಕ್ಸ್ಟು ಪ್ರತಿವಾದಿ ಯಾರಿಗಿರ್ತಾರೆ ಅವರಿಗೆ ನೋಟಿಸ್ ಹೋಗಬೇಕು ಸಮನ್ಸ್ ಹೋಗುತ್ತೆ ಸಮನ್ಸ್ ಹೋಗಿ ಅವರು ವಾಪಸ್ ಬಂದು ಕೋರ್ಟ್ಗೆ ಸಮನ್ಸ್ ಜಾರಿ ಆಗಲಿಕ್ಕೆ ಒಂದು ಪ್ರೊಸೆಸ್ ಆಗುತ್ತೆ ಅಲ್ಲಿ ಹಲವಾರು ವರ್ಷಗಳೇ ಆಗೋಗುತ್ತೆ ಒಂದೊಂದು ಸರಿ ಆ ಕೆಲವೊಂದು ಡಿಲೇಯಿಂದ ಏನಂದರೆ ಅವರು ಸಿಕ್ಕಿರೋದಿಲ್ಲ ಏನು ಪ್ರತಿವಾದಿಯ ವಿಳಾಸ ಕೊಟ್ಟಿರ್ತಾರೋ ಅಲ್ಲಿ ಸಿಕ್ಕಿರೋದಿಲ್ಲ ಹಿಂಗೆ ಏನಾದರೂ ಹಲವಾರು ಕಾರಣಗಳಿಂದ ಡಿಲೇ ಆಗುತ್ತೆ ಅದಕ್ಕೆ ಹೆಚ್ಚು ಕಡಿಮೆ 1 ವರ್ಷ ಅಥವಾ 2 ವರ್ಷ ಕಡಿಮೆ ಅಂದರೆ ಒಂದು ಸರಿ ಹೋಗಿಬಿಟ್ಟಿರುತ್ತೆ ಅಕಸ್ಮಾತಾಗಿ ಬೇಗ ಸಿಕ್ಕರೂ ಕೂಡ ಈಗ ಅವರಿಗೆ ಪ್ರತಿವಾದಿಗಳೇ ನೋಟಿಸ್ ಸರ್ವ್ ಆದಮೇಲೆ ವಾದಿಗಳಿಗೆ ಮೊದಲೇ ಪೂರ್ವ ಸಿದ್ಧತೆ ಇರುತ್ತೆ ನಾನು ಕೇಸ್ ಆಗ್ತಾ ಇದ್ದೀನಿ ನಾನು ಏನೇನು ದಾಖಲೆಗಳನ್ನ ಜೋಡಿಸ್ಕೋಬೇಕು ಅಂತ ಆದರೆ ಪ್ರತಿವಾದಿಗೆ ಅದು ಯಾವುದೂ ಅರಿವು ಇರಲ್ಲ ಯಾಕಂದ್ರೆ ಅವನಿಗೆ ಗೊತ್ತಿಲ್ಲ ಅವನ ಅಗೇನ್ಸ್ಟ್ ಯಾರೊಬ್ಬರು ಕೇಸ್ ಹಾಕ್ತಾರೆ ಅಂತ ಅವನಿಗೆ ಯಾವ ಕನಸು ಬಿದ್ದಿರಲ್ಲ ಆ ಕಾರಣ ಅವನು ಯಾವುದೇ ದಾಖಲೆಗಳನ್ನ ಇಟ್ಕೊಂಡಿರಲ್ಲ ಅವನಿಗೆ ಪ್ರತಿವಾದಿಗೆ 30 ದಿನಗಳ ಕಾಲ ನ್ಯಾಯಾಲಯ ಅವಕಾಶ ಕೊಟ್ಟಿರುತ್ತೆ ಕಾನೂನಲ್ಲಿ 30 ದಿನ ಇದೆ ಅದ್ರ ಮೇಲೆ ವಕೀಲರು ಅರ್ಜಿ ಹಾಕಿದ್ರೆ 90 ದಿನಕ್ಕೆ ಎಕ್ಸ್ಟೆಂಡ್ ಆಗುತ್ತೆ ಆ 90 ದಿನ ಆದಮೇಲೂ ಸಹ ಕೆಲವೊಂದ್ಸರಿ ಲೇಟಾಗಿ ಹಾಕಿದ್ರು ಅರ್ಜಿ ಮೇರೆಗೆ ತಗೋತೀವಿ ಅವರು WS ಅಂದರೆ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ ಅದಕ್ಕೆ ನಾವು ಅದು ಹಾಕಿದ್ಮೇಲೆ ನಾವು ವಿವಾದಾಂಶ ಅಂತ ಯಾರು ಏನನ್ನು ಪ್ರೂವ್ ಮಾಡಬೇಕು ನಿಮ್ಮ ಕೇಸ್ ಏನು ನೀವು ಏನನ್ನು ಪ್ರೂವ್ ಮಾಡಬೇಕು ಅನ್ನೋವಂಥದ್ದನ್ನು ನಾವಲ್ಲಿ ರಚನೆ ಮಾಡ್ತೀವಿ ಅದರ ಮೇಲೆ ವಾದಿ ಯಾರು ಕೇಸ್ ಹಾಕಿರ್ತಾರಲ್ಲ ಅವರು ವಿಚಾರಣೆ ಕೊಡ್ತಾರೆ ಆದರೆ ಅವರು ವಿಚಾರಣೆ ಕೊಟ್ಟವ್ರನ್ನ ಪ್ರತಿವಾದಿ ವಕೀಲರು ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ವಿಚಾರಣೆ ಮಾಡ್ತಾರೆ ಸತ್ಯ ಅಸತ್ಯಗಳನ್ನ ನ್ಯಾಯಾಲಯಕ್ಕೆ ತಿಳಿಸಬೇಕು ತಿಳಿಸೋವಂಥ ಕೆಲಸ ಪ್ರತಿವಾದಿ ವಕೀಲರು ಮಾಡ್ತಾ ಇರ್ತಾರೆ ನಂತರದಲ್ಲಿ ಅವ್ರದ್ದು ಮತ್ತೆ ವಾದಿಗಳ ಸಾಕ್ಷಿಗಳು ಯಾರಾದರೂ ಇದ್ದರೆ ಅವರುಗಳನ್ನೆಲ್ಲ ವಿಚಾರಣೆ ಮಾಡಿ ಮತ್ತು ಅವರುಗಳನ್ನೆಲ್ಲ ಪ್ರತಿವಾದಿ ವಕೀಲರು ಪಾಟಿ ಸವಾಲನ್ನು ಮಾಡಿ ನಂತರದಲ್ಲಿ ಮತ್ತೆ ಪ್ರತಿವಾದಿಗಳು ಅವರ ವಿಚಾರಣೆಗಳನ್ನ ಮಾಡ್ತಾರೆ ಅದನ್ನು ವಾದಿಯ ವಕೀಲರು ಪಾಟಿ ಸವಾಲು ಮಾಡ್ತಾರೆ ಇದೆಲ್ಲ ಕಾರ್ಯ ಪ್ರತಿ 1 ತಿಂಗಳು 2 ತಿಂಗಳು ಅದು ನಾವು ಡೇಟ್ ಕೊಟ್ಕೊಂಡು ಹೋದಂಗೆಲ್ಲ ಆಗ್ತಾ ಇರುತ್ತೆ ಅಷ್ಟೆಲ್ಲ ಆದಮೇಲೆ ಅಲ್ಲಿಗೆ ಆರ್ಗ್ಯುಮೆಂಟಿಗೆ ಬರುತ್ತೆ ಇದರಲ್ಲಿ ಮಧ್ಯದಲ್ಲಿ ಮಧ್ಯಾಂತರ ಅರ್ಜಿಗಳು ಅಂತ ಸಾಕಷ್ಟು ಹಾಕ್ತಾರೆ ಆ ಮಧ್ಯಾಂತರ ಅರ್ಜಿಯಲ್ಲಿ ನೀವೇನಾದರೂ ಹಾಕ್ಬೇಕು ಕೇಸ್ ಹಾಕಬೇಕಾದ್ರೆ ಅಥವಾ ಅಬ್ಜೆಕ್ಷನ್ಸ್ ಹಾಕಬೇಕಾದ್ರೆ ನಿಮ್ಮ ತಕರಾರು ಸಲ್ಲಿಸಬೇಕಾದ್ರೆ ಏನಾದರೂ ಅಮೆಂಡ್ಮೆಂಟ್ಸ್ ಇದ್ದರೆ ನೀವು ಏನಾದರೂ ಹೇಳಬೇಕಾಗಿರುತ್ತೆ ಕೋರ್ಟ್ಗೆ ಅದನ್ನು ಹೇಳಿರಲಿಲ್ಲ ಅಂದರೆ ಅಲ್ಲಿ ಅಮೆಂಡ್ಮೆಂಟ್ಸ್ ಹಾಕ್ಬೋದು ಆಮೇಲೆ ಸ್ಟೇ ಆರ್ಡ್ರು ಈ ಥರದ್ದು ಇಂಟ್ರೀಮ್ ರಿಲೀಫ್ಗಳು ಭಾಳ ಇರುತ್ತೆ ಅದು ಪ್ರತಿ ಸರಿ ನೀವು ಯಾರು ಅಪ್ಲಿಕೇಶನ್ ಹಾಕಿರ್ತಾರೋ ಅದರ್ ಪಾರ್ಟಿಗೆ ಮತ್ತೆ ಅಬ್ಜೆಕ್ಷನ್ ಹಾಕಲಿಕ್ಕೆ ಟೈಮ್ ಕೊಡಬೇಕು ನಾವು ಅದು ಅಬ್ಜೆಕ್ಷನ್ ಹಾಕಿದ್ಮೇಲೆ ಮತ್ತೆ ಹಿಯರಿಂಗು ಆರ್ಡರ್ಸು ಈ ಥರ ಹೋಗ್ತಾ ಇರುತ್ತೆ ಹಾಗಾಗಿ ಹಲವಾರು ಇದರಲ್ಲಿ ಹಲವಾರು ಸ್ಟೇಜ್ಗಳನ್ನ ದಾಟಿ ನಾವು ಜಜ್ಮೆಂಟ್ನ ಮುಟ್ಟಬೇಕಾಗುತ್ತೆ ಅಷ್ಟಕ್ಕೆ ಕಡಿಮೆ ಅಂದರೆ ಡಿಪೆಂಡ್ಸ್ ಎಲ್ಲ ಪಾರ್ಟಿಗಳು ಬೇಗ ಬಂದು ಬೇಗ ಕೇಸ್ ಹಾಕಿದ್ರೆ ಆ ಥರದಲ್ಲಿ 5 ವರ್ಷಕ್ಕೂ 2 ವರ್ಷಕ್ಕೂ 1 ವರ್ಷದಿಂದ ಯಾವಾಗ ಬೇಕಾದರೂ ಮುಗಿಬೋದು ಅದು ಪಾರ್ಟಿಗಳ ಮೇಲೂ ಡಿಪೆಂಡ್ ಆಗಿರುತ್ತೆ ಅದಕ್ಕೆ ಇದರಲ್ಲಿ ಎರಡು ಥರ ಹೇಳ್ತೀವಿ ಏನಂದರೆ ಒಂದು ಜಸ್ಟಿಸ್ ಹರೀಡ್ ಈಸ್ ಜಸ್ಟಿಸ್ ಬರೀಡ್ ಅಂತ ನಾವು ಬೇಗ ಇತ್ಯರ್ಥಗೊಳಿಸ್ಬೇಕು ಅಂತ ಹೋದಲ್ಲಿ ಇನ್ನೊಂದು ಪಕ್ಷಕಾರನಿಗೆ ನಾವು ಯಾವುದೇ ಚಾನ್ಸ್ ಕೊಡದೇ ಇದ್ದರೆ ಅಲ್ಲಿ ಜಸ್ಟಿಸ್ ಬರೀಡ್ ಆಗ್ಬಿಡುತ್ತೆ ಯಾಕಂದರೆ ಅವನು ಬಂದು ಯಾವುದೇ ಅವನ ಕೇಸನ್ನು ಹೇಳಲಿಕ್ಕೆ ನಾವು ಅವನಿಗೆ ಅವಕಾಶ ಕೊಟ್ಟಿರಲ್ಲ ಅಲ್ಲಿ ಜಸ್ಟಿಸ್ ಹರೀಡ್ ಈಸ್ ಜಸ್ಟಿಸ್ ಬರೀಡ್ ಅನ್ನೋದು ಮೊದಲನೇದು ಎರಡನೇದು ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಯಾವಾಗ ಯಾರಿಗೆ ಅವಕ್ಕೆ ಕಾನೂನಿನ ಅಗತ್ಯ ಇರುತ್ತೋ ಯಾವಾಗ ಅವನಿಗೆ ಅಲ್ಲಿ ಆ ಜಾಗದಲ್ಲಿ ಉಳುಮೆ ಮಾಡ್ಕೊಂಡಿರಬೇಕು ಅನ್ನೋವಂಥ ಧ್ಯೇಯ ಇರುತ್ತೋ ಆವಾಗ ಬೇಗ ಆಗದೆ ಅವನು ಹಾಗೇ ಮೃತಪಟ್ಟರೆ ಅಲ್ಲಿ ಯಾವುದೇ ಜಸ್ಟಿಸ್ ಅವನಿಗೆ ಸಿಗೋದಿಲ್ಲ ಹೀಗೆ ಹಲವಾರು ಕಾರಣಗಳಿಂದ ಡಿಲೇ ಆಗ್ತಾನೆ ಹೋಗುತ್ತೆ ಈಗ
ನಾನು ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಪ್ರೆಸಿಡೆಂಟ್ ಹಾನರಬಲ್ ಜಸ್ಟಿಸ್ ಬಿ ವೀರಪ್ಪನ ಅವರ ಸಾಹೇಬರ ಪರವಾಗಿ ಕೆಲವೊಂದು ಲೋಕಾದಾಲತ್ ಮಾತುಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕಾನೂನು ಅರಿವು ನೆರವು ಲೋಕಾದಾಲತ್ ಪ್ರತಿ ಎರಡು ತಿಂಗಳಿಗೆ ಎಲ್ಲ ನ್ಯಾಯಾಲಯದಲ್ಲಿ ಆಗುತ್ತೆ. ಇದರ ಬಗ್ಗೆ ಅರಿವು ಮೂಡಿಸಬೇಕಂತ ನಮ್ಮ ಬಿ ವೀರಪ್ಪ ಸಾಹೇಬರು ಅವರ ಪ್ರೆಸಿಡೆಂಟ್ ಇದ್ದಾರೆ ಇಲ್ಲಿ ಕಾಲ್ಸ ಅಂತ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಜೀ ಕನ್ನಡದಲ್ಲಿ ಅವರು ಬಂದು ಪ್ರತಿಯೊಬ್ಬರ ಮನೆಗೂ ಮುಟ್ಟಬೇಕು, ಇದು ಕಾನೂನು ಅರಿವು ಹೇಗಿರುತ್ತೆ ಅಥವಾ ಲೋಕದಲತ್ ಹೆಂಗಾಗುತ್ತೆ ಅಂತ ಅವರು ಜೀ ಕನ್ನಡದಲ್ಲಿ ಬಂದು ಆ ಪ್ರೋಗ್ರಾಮಲ್ಲಿ ಒಂದು ಮಕ್ಕಳ ಒಂದು ನಾಟಕದ ಮೂಲಕ ಜನರಿಗೆ ಮನವರಿಕೆ ಮಾಡಿಸಿದ್ರು. ಆಮೇಲೆ ನಮ್ಮ ನ್ಯಾಯಾಧೀಶರ ಕೆಲಸವನ್ನು ಯಾರಿಗೂ ಸುಲಭ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಈಸಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಕೆಲಸವನ್ನು ನಮ್ಮ ಗುರುಗಳು ಅವರ ನ್ಯಾಯಾಲಯದಲ್ಲಿ ಅವರು ಕೆಲವೊಂದು ಪ್ರಕರಣಗಳನ್ನ ಇತ್ಯರ್ಥಗೊಳಿಸಿ ನಮ್ಮ ನ್ಯಾಯಾಧೀಶರ ಕೆಲಸವನ್ನು ಸ್ವಲ್ಪ ತಕ್ಕ ಮಟ್ಟಿಗೆ ಕಡಿಮೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾ ಹೇಳ್ದಾಗೆ ಪ್ರತಿ ಎರಡು ತಿಂಗಳಿಗೊಮ್ಮೆ ಬೃಹತ್ ಲೋಕಾದಾಲತ್ತು ಅಥವಾ ಮೆಗಾ ಲೋಕಾದಾಲತ್ತು ಅಂತ ಎಲ್ಲ ನ್ಯಾಯಾಲಯದಲ್ಲೂ ನಡೆಯುತ್ತೆ. ಅವು ಯಾವ ಪ್ರಕರಣಗಳನ್ನ ನಾವು ಇತ್ಯರ್ಥಪಡಿಸ್ಕೋಬೋದಪ್ಪ ಅಂದರೆ ಮೊದಲನೇದು ಪಾಲು ವಿಭಾಗದ ಪ್ರಕರಣ ಪಾರ್ಟಿಷನ್ ಸೂಟ್ಸು, ಎರಡನೇದು ಹಣಕಾಸಿನ ವಿಚಾರಗಳು, ಹಣಕಾಸಿಂದ ನೀವು ಹಣವನ್ನು ಚೆಕ್ ಮೂಲಕ ಆಗಲಿ ಪ್ರಾಮಿಸರಿ ನೋಟ್ ಮೂಲಕ ಆಗಲಿ ಯಾವುದೇ ಮೂಲಕ ಆಗಲಿ ನೀವು ಕೊಟ್ಟಿರ್ಬೋದು ಅಂಥ ಕೇಸ್ಗಳನ್ನ. ಆಮೇಲೆ ಎನ್ ಆ್ಯಕ್ಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್, ಅಲ್ಲಿ ನೀವು ಹಣವನ್ನು ಚೆಕ್ ಮೂಲಕ ಕೊಟ್ಟಿದ್ರೆ ಅಲ್ಲಿ ಕ್ರಿಮಿನಲ್ ಕೇಸ್ ಆಗಿರುತ್ತೆ. ಅದರಲ್ಲಿ ಆಮೇಲೆ ಕ್ರಿಮಿನಲ್ ಕೇಸಲ್ಲಿ ಕಂಪೌಂಡೇಬಲ್ ಕೇಸಸ್ಸು. ಆಮೇಲೆ ನೀವು ಆಸ್ತಿನ ಕೊಡೋದು ತೊಗೊಳೋದ್ರ ಬಗ್ಗೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆ್ಯಕ್ಟ್, ಈ ಥರದ್ರಲ್ಲಿ ತುಂಬ ಸುಲಭವಾಗಿ ನೀವು ರಾಜಿ ಮಾಡ್ಕೋಬೋದು. ಅಂದರೆ ಇನ್ನು ಸಿಂಪಲಾಗಿ ಹೇಳಬೇಕಂದ್ರೆ ರಾಜಿ ಆಗೋದ್ರ ಉದ್ದೇಶ ಏನು, ಲೋಕಾದಾಲತ್ ಅಂದರೆ ಏನು, ನಿಮ್ಮ ತೀರ್ಪನ್ನು ನೀವೇ ಪಕ್ಷಗಾರರೇ ಬರ್ಕೊಳ್ಳೋದಕ್ಕೆ ರಾಜಿ ಅಂತ ಹೇಳೋದು. ರಾಜಿ ಅಂದರೆ ಪಕ್ಷಗಾರರೇ ಅವರ ಜಜ್ಮೆಂಟನ್ನು ಬರ್ಕೊಳ್ಳೋದು, ಯಾವ್ಯಾವ ಆಸ್ತಿ ಯಾರ್ಯಾರಿಗೆ ಬೇಕು, ಯಾವ್ಯಾವ ಬೌಂಡ್ರೀಸ್ ಯಾರ್ಯಾರಿಗೆ ಬೇಕು, ನೀ ಎಷ್ಟು ದುಡ್ಡು ಕೊಟ್ಟಿದೀಯಾ, ನಾನು ಇಷ್ಟು ದುಡ್ಡು ಕೊಡ್ತೀನಿ ಅಂತ ರಾಜಿ ಸಂಧಾನದ ಮೂಲಕ ಏನು ಮಾಡ್ಕೋತೀರಲ್ಲ ಅದರ ತೀರ್ಪನ್ನು ನಿಮ್ಮ ಕೇಸಿಂದು ನೀವೇ ಬರ್ಕೊಳ್ಳೋರು. ಎರಡನೇದು, ಅದೇ ತೀರ್ಪನ್ನು ನ್ಯಾಯಾಧೀಶರು ಬರೆದ್ರೆ ಅದು ಜಜ್ಮೆಂಟ್ ಆಗುತ್ತೆ. ಆದರೆ ಜಜ್ಮೆಂಟ್ನ ಇಬ್ಬರ ಪರವಾಗಿ ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರಾದರೂ ಒಬ್ಬರ ಪರವಾಗಿ ನಾವು ಖಂಡಿತ ತೀರ್ಪನ್ನು ಕೊಡೋಕ್ಕೆ ಸಾಧ್ಯ ಇರುತ್ತೆ. ಅದಕ್ಕೆ ಆದರೆ ನೀವು ರಾಜಿ ಆದರೆ ಅಂಥ ಯಾವುದೇ ಕಟ್ಟುಪಾಡುಗಳು ನಿಮಗೆ ಇರೋದಿಲ್ಲ. ಕಾನೂನು ಬದ್ಧವಾಗಿ ಆಗಬೇಕು ಅನ್ನೋದು ಒಂದೇ ಕಟ್ಟುಪಾಡು, ಎಲ್ಲಿ ಮಕ್ಕಳು ಮೈನರ್ಸ್ ಇರ್ತಾರೋ ಅವರ ಇಂಟ್ರೆಸ್ಟ್ಗೆ ಎಲ್ಲೂ ಎಫೆಕ್ಟ್ ಆಗಬಾರ್ದು ಅನ್ನೋದು ಒಂದು ಉದ್ದೇಶ. ಇವೆರಡು ಬಿಟ್ಟರೆ ಆದರೆ ಯೋಚನೆ ಮಾಡಿ, ಅಕಸ್ಮಾತ್ ಆಗಿ ನೀವು ಜಜ್ಮೆಂಟ್ ಆದರೆ ನಮ್ಮ ಪರವಾಗಿ ಆಗ್ಬೋದು ಅಂತ ಅಂದ್ಕೊಂಡಿದ್ರೆ, ನೀವು ನಿಮ್ಮ ಪರವಾಗಿ ಜಜ್ಮೆಂಟ್ ಆದರೂ ಕೂಡ ಏನಾದರೂ ನೀವು ನೆಮ್ಮದಿಯಾಗಿ ಸಮಾಧಾನವಾಗಿ ಇರಲಿಕ್ಕಾಗುತ್ತಾ? ಖಂಡಿತ ಇಲ್ಲ, ಆತಂಕ ಇರುತ್ತೆ. ಕಾರಣ ಮೇಲ್ಮನವಿ ಅಪೀಲ್ ಇದ್ದೇ ಇರುತ್ತೆ, ಪ್ರತಿಯೊಂದು ಪ್ರಕರಣಕ್ಕೂ ಇಷ್ಟೇ ಲಿಮಿಟೇಷನ್ ಅನ್ನೋ ಟೈಮಲ್ಲಿ ಅಪೀಲ್ ಇರುತ್ತೆ. ಆ ಅಪೀಲಲ್ಲಿ ಯಾವ ರೀತಿಯಲ್ಲಿ ಬೇಕಾದರೂ ಆಗ್ಬೋದು, ಆದರೆ ರಾಜ್ಯಲ್ಲ ಹಂಗಿರಲ್ಲ, ನೀವು ಹೆಂಗೆ ಮಾಡ್ಕೋತೀರೋ ಹಾಗೆ, ಅದು ನಿಮಗೆ ಬಿಟ್ಟಿರೋದಿರುತ್ತೆ. ಅಪೀಲಲ್ಲಿ ಯಾರು ಪರವಾಗಿ ಬೇಕಾದರೂ ಮತ್ತೆ ಉಲ್ಟಾ ಆಗ್ಬೋದು ಕೇಸ್, ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಕಾನೂನುಬದ್ಧವಾಗಿ ರಾಜಿ ಆದರೆ ಅದಕ್ಕೆ ಒಂದು ಪುಲಿಸ್ ಸ್ಟಾಪ್ ಇಟ್ಟಂಗೆ, ಯಾವುದೇ ಪ್ರಕರಣಕ್ಕಾಗಲಿ ಒಂದು ಪೂರ್ಣ ಅಂತ್ಯ ಇಟ್ಟಂಗೆ. ಮತ್ತೆ ಅದರಲ್ಲಿ ಏನಾದರೂ ಮೋಸ ಮಾಡಿದ್ರೆ ಮಾತ್ರ ಅಪೀಲ್ ಹೋಗ್ಬೋದೇ ಹೊರತು ಅದಕ್ಕೆ ಬಿಟ್ಟರೆ ಮತ್ತಾವುದೂ ಇರಲ್ಲ. ನಿಮ್ಮ ಇದರಲ್ಲಿ ಉಪಯೋಗ ಏನು ಅಂದರೆ, ನಿಮ್ಮ ಆಸ್ತಿನ ನೀವೇ ಸಂಪೂರ್ಣವಾಗಿ ಅನುಭವಿಸ್ಬೋದು. ಎಷ್ಟು ವರ್ಷ, ಈಗ 10 ವರ್ಷ ಕೋರ್ಟಲ್ಲಿ ನಡೆಸಿದ ಮೇಲೆ ಅದು ಹೆಂಗಾಗುತ್ತೆ ಅಂತ ತಮ್ಮ ಯಾರಿಗೂ ಗೊತ್ತಿರಲ್ಲ. ಆಮೇಲೆ ಅದರಲ್ಲೇ OS ಅಂತ ಅಸಲು ದಾವ ಹಾಕ್ಕೋತೀರಾ, ಅದ್ರ ಮೇಲೆ ಪಾರ್ಟಿಷನಿಗಿದ್ರೆ FDP ಅಂತ ಬರುತ್ತೆ, ಯಾರ್ಯಾರಿಗೆ ಅಣ್ಣ ತಮ್ಮಗೆ ಭಾಗ ಮಾಡಿಕೊಡ್ತೀವಿ ನಿಜ ನಾವು, ಆ ಭಾಗ ಆದಮೇಲೆ ಥ್ಯಾಂಕ್ ಯು. ಅಣ್ಣ ತಮ್ಮ ಯಾವ್ಯಾವ ಆಸ್ತಿಯಲ್ಲಿ ಭಾಗ ಮಾಡಬೇಕು ಅಂತ ಮತ್ತೆ ನಾವೇ ಮಾಡ್ತೀವಿ. ನೀವು ಯಾವುದೇ ಆಸ್ತಿಯಲ್ಲಿ ನೀವು ಮನೆ ಕಟ್ಕೊಂಡಿದ್ರೆ ಗೊತ್ತಿರಲ್ಲ ಅದು ಏನಾಗುತ್ತೆ ಅಂತ. ಕೊನೆಗೆ ಮತ್ತೊಬ್ಬ ಪಕ್ಷಗಾರ ಯಾರಿರ್ತಾರೋ ಅವರಿಗೆ ನಾವು ಆಸ್ತಿ ಕೊಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಕಾರಣ ನಾವು ಅದನ್ನು ಇನ್ನೂ ಪಾರ್ಟಿಷನ್ ಆಗಿಲ್ಲ, ಎಲ್ಲ ಒಟ್ಟು ಕುಟುಂಬದ ಆಸ್ತಿ ಅಂತ ಅಂದ್ಕೊಂಡು ನಾವು ಮತ್ತೆ ಪಾಲು ವಿಭಾಗ ಮಾಡ್ತೀವಿ. ಅದಕ್ಕೋಸ್ಕರ ನೀವು ರಾಜಿ ಆದರೆ ಇಂಥದ್ದು ಯಾವುದೂ ಸಮಸ್ಯೆಗಳು ಬರೋದಿಲ್ಲ. ಆಮೇಲೆ ಇದರಲ್ಲಿ ನೀವು ಹೆಣ್ಮಕ್ಳಿಗೆ ಆಸ್ತಿ ಕೊಡೋ ವಿಚಾರದಲ್ಲಿ ಈಗ ಎಲ್ಲ ನ್ಯಾಯಾಲಯದಲ್ಲೂ ಪ್ರಕರಣಗಳು ಹೆಚ್ಚಿಗೆ ಆಗಿದೆ. ಕಾರಣ ನಾವು ಹೆಣ್ಮಗಳನ್ನ ಮದುವೆ ಮಾಡಿಕೊಡ್ಬೇಕಾದ್ರೆ ವರದಕ್ಷಿಣೆ ಕೊಟ್ಟಿದ್ವಿ, ಆಕಾಶಕ್ಕೆ ಚಪ್ರ ಹಾಕಿಸಿ ಮದುವೆ ಮಾಡಿಕೊಟ್ಟಿದ್ದೀವಿ, ಇಷ್ಟೆಲ್ಲ ಹೇಳಿ ಅವರಿಗೆ ಆಸ್ತಿಯಲ್ಲಿ ಭಾಗ ಕೊಡಲ್ಲ. ಆದರೆ
ಒಂದು ಕೇಸ್ ವಿನತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ಅನ್ನೋ ಪ್ರಕರಣದಲ್ಲಿ ಖಂಡಿತವಾಗ್ಲೂ ಎಲ್ಲ ಹೆಣ್ಣುಮಕ್ಕಳಿಗೂ ಗಂಡುಮಕ್ಕಳಿಗೆ ಎಷ್ಟು ಹಕ್ಕಿರುತ್ತಲ್ಲ 100% ಅಷ್ಟೇ ಹಕ್ಕು ಹೆಣ್ಣುಮಕ್ಕಳಿಗೂ ಇರುತ್ತೆ ಕೋಪರ್ಸನರ್ಸ್ ಹೆಣ್ಣುಮಕ್ಕಳಿಗೆ ಯಾವುದ್ರಲ್ಲೂ ಗಂಡುಮಕ್ಕಳಿಗೆ ಸ್ವಲ್ಪನೂ ಹಿಂದೆ ಸರಿಬಾರ್ದು ಅವಾಗೆಲ್ಲ ರಿಸರ್ವೇಷನ್ 33% ಅದು ಇದು ಬಟ್ ಕಾನೂನಲ್ಲಿ ರಿಸರ್ವೇಷನ್ ಇಲ್ಲ ಎಂತದೂ ಇಲ್ಲ ಮೊದಲು ಹೆಣ್ಣುಮಕ್ಕಳಿಗೆ ಗಂಡುಮಕ್ಕಳಿಗೆ ಎಷ್ಟಿದೆ 100ಕ್ಕೆ 100 ಪಾಲು ಅದೇ ಥರನೇ ಹೆಣ್ಣುಮಕ್ಕಳಿಗೂ ಕೊಡಬೇಕು ಅನ್ನೋಂಥದ್ದು ಇದೆ ಬಗ್ಗೆ ಹೇಳಲಿಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ಗುರುಗಳಿಗೆ ಆಮೇಲೆ ಅಂತ ಹೇಳಿ ಕೊಟ್ರೇಶ್ವರನ ಆಶೀರ್ವಾದ ಪ್ರತಿಯೊಬ್ಬ ಜೀವಿಗೂ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಮಳಲು ತಂದೆ ಶಂಕರಪ್ಪ ತಾಯಿ ಅರುಣ ಅರುಣ ಈ ಇಬ್ಬರು ಮಕ್ಕಳು ನಮ್ಮ ವೇದಿಕೆಯ ಬಳಿ ಇದ್ದಾರೆ ದಯವಿಟ್ಟು ಸಂಬಂಧಿತ ಪೋಷಕರು ಕರ್ಕೊಂಡು ಹೋಗಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತೇನೆ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ದೊಡ್ಡ ದಂಡೆ ಕೊಟ್ಟೂರಿನಲ್ಲಿದೆ ತರಳುಬಾಳು ಹುಣ್ಣಿಮೆಯ ಈ ವೇದಿಕೆಯಲ್ಲಿ ಹೋರಾಟಗಾರರ ಕೆಲವು ಕುಟುಂಬ ವರ್ಗದವರನ್ನು ಗೌರವಿಸಲಾಗುವುದು ಕುಟುಂಬ ವರ್ಗದವರು ಶ್ರೀ ಜಗದ್ಗುರುಗಳವರಿಂದ ಗೌರವವನ್ನು ಸ್ವೀಕರಿಸಬೇಕು ಹಾಗೆ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತೇನೆ